ಕಪ್ಪನಹಳ್ಳಿ ಮತ್ತು ಕಪ್ಪನಹಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವರ ಆಶ್ರಯದಲ್ಲಿ ಈಗಾಗಲೇ ಶ್ರೀ ಗುರುದ್ರಮುನಿ ಶಿವಯೋಗಿ ಪ್ರೌಢಶಾಲೆ 1991-92 ಪ್ರಾರಂಭವಾಗಿದ್ದು, ಸತತವಾಗಿ ಈ ಭಾಗದ ಗ್ರಾಮೀಣ ಪ್ರದೇಶದ ಬಡ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣವನ್ನು ಮತ್ತು ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸವನ್ನು ನೀಡುತ್ತಾ ಬಂದಿದ್ದು, ಅದರ ಮುಂದುವರೆದ ಭಾಗ ಈಗ ಶ್ರೀ ರೇವಣ ಸಿದ್ದೇಶ್ವರ ಆಂಗ್ಲ ಮಾಧ್ಯಮದಲ್ಲಿ LKG ಹಿಡಿದು 1ನೇ ತರಗತಿ ಮತ್ತು 5ನೇ ತರಗತಿಗೆ ಪ್ರಾರಂಭವಾಗ್ತಾ ಇದೆ. ನಮ್ಮೆಲ್ಲರ ಉದ್ದೇಶ ಏನಪ್ಪಾ ಅಂತಂದರೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಅತ್ಯಂತ ಉನ್ನತವಾದಂಥ, ಅತ್ಯಂತ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಸೌಲಭ್ಯ ದೊರಕಬೇಕು. ಈಗ ಅಂಥ ಸೌಲಭ್ಯವನ್ನು ಪಡೆಯಬೇಕಂತಂದರೆ ಎಲ್ಲ ಮಕ್ಕಳು ಕೂಡ, ರೈತರ ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದಂಥವರು, ಅವರೆಲ್ಲ ಸಿಟಿಗೆ ಹೋಗಬೇಕಾಗುತ್ತೆ. ಇದೆಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಈ ಹಳ್ಳಿನಲ್ಲೇ ಯಾಕೆ ಈ ಒಂದು ಉನ್ನತ ಗುಣಮಟ್ಟದ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದರೆ, ಎಲ್ಲರಿಗೂ ಕೂಡ, ರೈತರಿಗೆ, ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದಂಥವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಇದು ಜೂನ್ 1 ಇದು ಪ್ರಾರಂಭ ಆಗುತ್ತೆ. ನಮ್ಮ ಮುಖ್ಯೋಪಾಧ್ಯಾಯ ಹೇಳಿದಂಗೆ ಇಲ್ಲಿ LKG ಐದನೇ ತರಗತಿವರೆಗೆ ಇಲ್ಲಿ ಶಿಕ್ಷಣವನ್ನು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಬೆಂಗಳೂರು ಮತ್ತು ಮಂಗಳೂರಿನ ಅತ್ಯಂತ ಉನ್ನತ ಶಿಕ್ಷಣ ಸಂಸ್ಥೆಯ ಮಾರ್ಗದರ್ಶನದೊಂದಿಗೆ ನಾವು ಇಲ್ಲಿ ಪಠ್ಯಕ್ರಮವನ್ನು ಅಳವಡಿಸ್ತಾ ಇದ್ದೇವೆ. ಆ ಮಂಗಳೂರಿನ ಹಾಗೂ ಕೇರಳದಿಂದ ಸಾಕಷ್ಟು ಶಿಕ್ಷಕರನ್ನು ನಾವು ಈ ಸಂಸ್ಥೆಯಲ್ಲಿ ತಗೊಂಡಿದ್ದೇವೆ. ಹಾಗಾಗಿ ಒಂದು ಏನಪ್ಪ, ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಉತ್ಕೃಷ್ಟವಾದಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಇಲ್ಲಿ ಒದಗಿಸೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ ಒಂದು ಅತ್ಯುತ್ತಮವಾದಂಥ, ವಿಶಾಲವಾದಂಥ ಆಟದ ಮೈದಾನ ವ್ಯವಸ್ಥೆ ಇದೆ. ಹಾಗೆಯೇ ಅತ್ಯಂತ ಸುಸಜ್ಜಿತವಾದಂಥ ನೂತನ ಕಟ್ಟಡವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಎಲ್ಲದಕ್ಕಿಂತ ಇಲ್ಲಿ ಒಂದು ಮಠದ ಆಶ್ರಯದಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿರೋದ್ರಿಂದ ಮಕ್ಕಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೂಡ ದೊರೆಯುತ್ತದೆ ಅನ್ನುವಂಥ ಉದ್ದೇಶ ನಮ್ಮದಾಗಿದೆ. ಹಾಗಾಗಿ ಈಗಾಗಲೇ ಅಡ್ಮಿಷನ್ಗಳು ಪ್ರಾರಂಭ ಆಗಿದೆ. ಯಾರಿಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಮಕ್ಕಳನ್ನು ಸೇರಿಸ್ಬೇಕಂತ ಆಸಕ್ತಿ ಇದೆ, ನೀವೆಲ್ಲರೂ ಕೂಡ ಆದಷ್ಟು ಬೇಗ ನೋಂದಣಿಯನ್ನು ಮಾಡಿಕೊಳ್ಬೇಕು ಅಂತ ನಾವು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಹಾಗಾಗಿ ಈ ಒಂದು ಶಿಕ್ಷಣ ಸಂಸ್ಥೆ, ನಾವೆಲ್ಲ ಸಾಕಷ್ಟು ಇದಕ್ಕೆ ಬಂಡವಾಳವನ್ನು ಹಾಕಿ ಎಲ್ಲ ಹಣವನ್ನು ತೊಡಗಿಸ್ಬಿಟ್ಟು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬಹುದು, ಆದರೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಇದ್ದರೆ ಮಾತ್ರ ಈ ಶಿಕ್ಷಣ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗಿದೆ.